ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಪ್ರೀತಿಯ ಚೈತ್ರ ಆರ್ದೇವಾಡಿಕ ಮಾತಾಡ್ತಾ ಇರೋದು. ನಾನು ಕೆಲವೊಂದು ಟಿಪ್ಸ್ಗಳನ್ನು ಹಂಚಿಕೊಳ್ಳಿಕ್ಕೋಸ್ಕರ ನಿಮ್ಮ ಮುಂದೆ ಹಾಜರಾಗಿದ್ದೇನೆ. ಆ್ಯಂಡ್ ಆರೋಗ್ಯಕರ ಟಿಪ್ಸ್ ಇದು, ಹಾಗಾಗಿ ಮಿಸ್ ಮಾಡ್ಕೊಳ್ಳದೆ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಓಕೆ, ಬೆಳಗ್ಗೆ ಎದ್ದಾಗಲೇ ನೀವು ಗ್ರ್ಯಾಟಿಟ್ಯೂಡ್ ಅನ್ನು ಸಲ್ಲಿಸುವುದರ ಮೂಲಕವಾಗಿ ನಿಮ್ಮ ದಿನಚರಿಯನ್ನು ಸ್ಟಾರ್ಟ್ ಮಾಡಿ. ಫಲಹಾರ ಉಪಹಾರ ಏನೇ ಸೇವಿಸಬೇಕಾದ್ರೂ ಮೊದಲಿಗೆ ನೀವು ದೇವರಿಗೆ ಸಮರ್ಪಣೆ ಮಾಡಿ ಅದಾದಮೇಲೆ ಸೇವಿಸುವುದರಿಂದ ನಿಮಗೆ ಸಣ್ಣದಾಗಿ ಒಂದು ಹ್ಯಾಪಿನೆಸ್ ಫೀಲ್ ಆಗ್ತದೆ ಅಂತಲೇ ಹೇಳ್ಬೋದು. ಅದನ್ನು ನೀವು ಖಂಡಿತ ಭಕ್ತಿಯಿಂದ ಟ್ರೈ ಮಾಡಿ ನೋಡಿ. ಅದಾದಮೇಲೆ ನೀವು ತಿನ್ನುವ ಆಹಾರದ ಜೊತೆಗೆ ಲಾಲಾರಸವನ್ನು ಕೂಡ ಸೇರಿಸಬೇಕಾಗ್ತದೆ. ಇದರಿಂದಾಗಿ ಡೈಜೆಷನ್ ಕೂಡ ಸರಿಯಾಗ್ತದೆ. ಡೈಜೆಷನ್ ಸರಿಯಾಗಿ ಆದರೆ ಆಹಾರದಲ್ಲಿರುವ ಪೌಷ್ಟಿಕಾಂಶಗಳು ಕೂಡ ಸರಿಯಾಗಿ ದೇಹಕ್ಕೆ ಸೇರ್ತದೆ ಅಂತಲೇ ಹೇಳಬಹುದು. ಆದ್ದರಿಂದ ಊಟ ಮಾಡುವಾಗ ಮೊಬೈಲ್ ಟಿವಿಯನ್ನು ನೋಡೋದಕ್ಕಿಂತ ಹೆಚ್ಚು ಸ್ವಾದವನ್ನು ಸವಿದುಕೊಂಡು ಊಟ ಮಾಡಿ ಅಂತಲೇ ಹೇಳ್ಬೋದು. ಆ್ಯಂಡ್ ಊಟವನ್ನು ತುಂಬ ನಿಧಾನವಾಗಿ ಕೂಡ ಮಾಡಬಾರ್ದು. ಆ್ಯಂಡ್ ತುಂಬ ಸ್ಪೀಡಾಗಿ ಕೂಡ ಮಾಡಲಿಕ್ಕೆ ಹೋಗಬೇಡಿ. ಸಮಾಧಾನದಿಂದ ರುಚಿಯನ್ನು ಸವಿದುಕೊಂಡು ಊಟ ಮಾಡಿ. ಆಯುರ್ವೇದದ ಪ್ರಕಾರ 7 ಗಂಟೆಯ ನಂತರ ಊಟವನ್ನು ಸೇವಿಸುವುದು, ಅಂದರೆ ತಿಂಡಿ ಉಪಹಾರ ಏನಾದರೂ ಸೇವಿಸುವುದು ಉತ್ತಮ ಅಂತ ಹೇಳಿದೆ. ಮಧ್ಯಾಹ್ನದಲ್ಲಿ 1 ಗಂಟೆಯ ಹೊತ್ತಿಗೆ ಊಟ ಮಾಡೋದು ತುಂಬ ಒಳ್ಳೆಯದು. ಆ್ಯಂಡ್ ಸಂಜೆಯ ಹೊತ್ತು ಒಂದು 7 ಗಂಟೆಯ ನಂತರ 7-8 ಗಂಟೆಯ ಹೊತ್ತಿಗೆ ಊಟ ಮಾಡಿ. ಆ್ಯಂಡ್ ಮಲಗುವ 2 ಗಂಟೆಯ ಮುಂಚೆಯೇ ಊಟ ಮಾಡಿ, ಸ್ವಲ್ಪ ವಾಕಿಂಗ್ ಕೂಡ ಮಾಡಿ. ಇದರಿಂದಾಗಿ ಡೈಜೆಷನ್ ಕೂಡ ಹೆಚ್ಚಾಗಿ ಚೆನ್ನಾಗಿ ಆಗ್ತದೆ. ಅದಾದಮೇಲೆ ನಿಮಗೆ ಮಲಗುವಾಗ ಹೆವಿ ಫೀಲ್ ಕೂಡ ಆಗುದಿಲ್ಲ. ಬೆಳಿಗ್ಗೆ ಎದ್ದ ತಕ್ಷಣವೇ ನೀರು ಕುಡಿಯಿರಿ, ಬಿಕಾಸ್ ನೀವು ರಾತ್ರಿ ಪೂರ್ತಿ ನೀರು ಕುಡಿಯದೆ ಮಲಗಿರ್ತೀರಿ. ಅದರಿಂದಾಗಿ ಬಾಡಿ ಡಿಹೈಡ್ರೇಟೆಡ್ ಆಗಿರ್ತದೆ. ಆದ್ದರಿಂದಾಗಿ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಬಾಡಿಯನ್ನು ಹೈಡ್ರೇಟ್ ಮಾಡಿಕೊಳ್ಳೋದು ಉತ್ತಮ. ಇದರಿಂದಾಗಿ ಯಾವ ಆರೋಗ್ಯ ಸಮಸ್ಯೆಗಳು ಕೂಡ ಕಂಡು ಬರುತ್ತಿಲ್ಲ, ಹೆಚ್ಚಾಗಿ ಕಡಿಮೆ ಆಗ್ತಾ ಹೋಗ್ತದೆ. ಆ್ಯಂಡ್ ಇದರಿಂದಾಗಿ ನೀವು ಫುಲ್ ಡೇ ಆಕ್ಟಿವ್ ಆಗಿರಲಿಕ್ಕೂ ಕೂಡ ಹೆಲ್ಪ್ ಆಗ್ತದೆ ಅಂತಲೇ ಹೇಳ್ಬೋದು.